subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆರೆಗೇನು ಎಲೆದು ತಂಬಳಿ ಅಥವಾ ದೊಡ್ಡಪತ್ರೆ ಎಲೆ ತಂಬಳಿ ಅಂದರೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ದೊಡ್ಡಪತ್ರೆ ಎಲೆ ತೋರಿಸಿದ್ದೀನಿ. ಈಗ ನೋಡಿ, ಒಂದು ಟೀಸ್ಪೂನು ಪ್ಯೂರ್ ಗೀ ಹಾಕ್ಕೊಂಡು ಪ್ಯಾನ್ಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದು ಕಾಯತ್ಲು, ಅದಕ್ಕೆ 5-6 ಬ್ಲ್ಯಾಕ್ ಪೆಪ್ಪರ್ ಹಾಕಿ ಪೆಪ್ಪರ್ ಕಾಳುಗಳು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಜೀರಿಗೆ 3/4 ಟೀಸ್ಪೂನ್ ಹಾಕ್ಕೊಳ್ಳಿ. ಅದು ಎರಡು ಒಟ್ಟಿಗೆ ಫ್ರೈ ಆಗಬೇಕಾದ್ರೆ ಚೆನ್ನಾಗಿ ಅದನ್ನು ಸ್ಟೀರ್ ಮಾಡ್ಕೊಳ್ಳಿ. ಈಗ ನೋಡಿ, ಅದಕ್ಕೆ ಒಂದು ಗ್ರೀನ್ ಚಿಲ್ಲಿ ಹಾಕಿ, ಹಸಿಮೆಣಸಿನಕಾಯಿ ಅದನ್ನು ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾನು ಕಟ್ ಮಾಡಿರುವಂಥ 10-15 ದೊಡ್ಡಪತ್ರೆ ಎಲೆ ಅಥವಾ ಆರೆಗಿನ ಲೀವ್ಸ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ ಫಸ್ಟು. ಮತ್ತು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಒಂದು 3-4 ತನಕ ಸಣ್ಣ ಉರಿಲಿ, ಲೋ ಫ್ಲೇಮಲ್ಲಿ. ಈಗ ನೋಡಿ, ಅದು ವಿಲ್ಟಾಗಿ ಅಂದರೆ ಕುಕ್ಕಾಗಿ ಬರಬೇಕು. ಈಗ ನೋಡಿ, ಹೆಂಗೆ ಕಂಪ್ರೆಸ್ ಆಗಿಬಿಟ್ಟು ಕುಕ್ಕಾಗಿ ಬಂದ್ಬಿಟ್ಟು ಸ್ಕ್ವೀಸ್ ಆಗಿಬಿಡ್ತು, ಹೌದಾ? ಈಗ ಅದಕ್ಕೆ 1/4 ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು, ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಈಗ ಎರಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸುಮ್ಮನೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದೆಲ್ಲ ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಒಂದ್ಸತಿ ಚೆನ್ನಾಗಿ ಪಲ್ಸ್ ಮಾಡಿ, ನೀರು ಹಾಕಬೇಡಿ ಫಸ್ಟು, ಯಾಕಂದರೆ ಜಸ್ಟ್ ಪಲ್ಸ್ ಮಾಡಿದ್ರೆ ಚೆನ್ನಾಗಿ ಕಂಬೈನ್ ಆಗಿ ಬಂದುಬಿಡುತ್ತೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮುಚ್ಚಳ ಮುಚ್ಚಿಬಿಟ್ಟು. ಈಗ ನೋಡಿ, ಆಯಿತು, ಕರೆಕ್ಟಾಗಿ ಗ್ರೈಂಡ್ ಆಯಿತು ನೋಡಿ, ಹೌದಾ? ಈಗ ನೀವು ಅದಕ್ಕೆ 1/4 ಕಪ್ಪು ಮೊಸರು ಹಾಕ್ಕೊಳ್ಳಿ, ಮತ್ತು ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಮತ್ತು ಪಲ್ಸ್ ಮಾಡಿ. ಈಗ ಅದು ಮದ್ದು ನೋಡಿ, ಪರ್ಫೆಕ್ಟಾಗಿ ಪಲ್ಸ್ ಆಗಿದೆ ನೋಡಿದ್ರ. ಈಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಈಗ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚಮಚ ಚಮಚ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಅದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತು ಸಾಲ್ಟು ಚೆಕ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿನೂ ಚೆಕ್ ಮಾಡಿ. ಈಗ ನೋಡಿ, ಇದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನು ತುಪ್ಪ ಅಥವಾ ಕೋಕೊನಟ್ ಆಯಿಲ್ನ ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ತು, ಅದಕ್ಕೆ 1/4 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ, ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದು ಸಿಡಿ ಸಿಡಿ ಆದಮೇಲೆ. ಈಗ ಒಗ್ಗರಣೆನ ಡಿಶ್ಗೆ ಹಾಕಿ, ತಂಬಳಿಗೆ ಹಾಕಿ. ಈಗ ನೋಡಿ, ನಿಮಗೆ ಯಮ್ಮಿ ದೊಡ್ಡಪತ್ರೆ ಅಥವಾ ಆರೆಗಾನೋ ಲೀವ್ಸ್ ತಂಬಳಿ ರೆಡಿ ಆಯಿತು. ಇದನ್ನು ಬಿಸಿ ಅನ್ನದ ಜೊತೆ ಸವಿಬೇಕು, ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.